ವಿವಿಧ ತರಕಾರಿ ಬೆಳೆ ಬೆಳೆಯುವುದಕ್ಕೆ ಪ್ರಸಿದ್ಧಿ ಪಡೆದಿರುವಂತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಡವಾಡದ ರೈತರು ಈ ಸಲ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು. ಆದರೆ ಮಳೆಯ ಚಲಾಟದಿಂದ ಈ ಬಾರಿ ಸಾಕಷ್ಟು ನಷ್ಟ ಉಂಟಾಗಿದೆ. ಜರ್ನಿಗೆ ರಾಸಾಯನಿಕ ಬಳಸದೆ ಪೂರೈಕೆ ಮಾಡಲಾಗುತ್ತಿದ್ದ ತರಕಾರಿ ಬೆಳೆಗಾರರು ಈ ಸಲ ನಷ್ಟದಲ್ಲಿದ್ದಾರೆ. ಆರಂಭದಲ್ಲಿ ಸುಮಾರು ಒಂದು ತಿಂಗಳು ಮಳೆ ತಡವಾಗಿ ಸುರಿದ ಕಾರಣದಿಂದ ಹಾಗೂ ಬಳಿಕ ಒಂದೇ ಸಮನೆ ಮಳೆಯಾಗಿದ್ದರಿಂದ ಕಡವಾಡದಲ್ಲಿ ತರಕಾರಿ ಬೆಳೆಯುವ ರೈತರು ಈ ಬಾರಿ ಸಹ ನಷ್ಟವನ್ನೇ ಕಂಡಿದ್ದಾರೆ. ಕಳೆದ 15 ದಿವಸಗಳಿಂದ ಮಳೆ ಸಂಪೂರ್ಣವಾಗಿ ಕಡಿಮೆಯಾಗಿದ್ದರಿಂದ ಅಳಿದುಳಿದ ತರಕಾರಿ ಬೆಳೆಗಳಿಗೆ ಹಾನಿ ಉಂಟಾಗಿದೆ. ಈ ಹಿಂದೆ ಕಡವಾಡ ಗ್ರಾಮದ ಸುಮಾರು 150ಕ್ಕೂ ಅಧಿಕ ಜನರು ಮಳೆಗಾಲದಲ್ಲಿ ತರಕಾರಿ ಬೆಳೆ ಬೆಳೆಯುತ್ತಿದ್ದರು. ಆದರೆ ಈಗ ತರಕಾರಿ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿದೆ. 3 ಎಕರೆಗೂ ಅಧಿಕ ಪ್ರದೇಶದಲ್ಲಿ ತರಕಾರಿ ಬೆಳೆ ಬೆಳೆಸುತ್ತಾರೆ. ಮುಖ್ಯವಾಗಿ ಹೀರೆಕಾಯಿ ಬೆಳೆಸುವ ರೈತರು ಈ ನಡುವೆ ಸವತೆ, ಬೆಂಡೆ, ಪಡವಲಕಾಯಿ, ಸೋರೆಕಾಯಿಯನ್ನು ಕೂಡ ಬೆಳೆಸುವ ಮೂಲಕ ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯುತ್ತಾರೆ. ಮಳೆಯ ಚಲ್ಲಾಟದಿಂದಾಗಿ ಅನೇಕ ಗಿಡಗಳು ಕುಳಿತು ಉಳಿದಿರುವ ತರಕಾರಿ ಬೆಳೆಯನ್ನು ಅಲ್ಪ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ತರಲಾಗುತ್ತದೆ. ಕಳೆದ 15 ದಿವಸಗಳಿಂದ ಮಳೆ ಇಲ್ಲದಂತಾಗಿದೆ. ದೂರದ ಪ್ರದೇಶದಿಂದ ನೀರು ಹೊತ್ತು ತಂದು ಗಿಡಗಳಿಗೆ ಪೂರೈಕೆ ಮಾಡಬೇಕಾಗುತ್ತಿದೆ. ಇದರಿಂದಾಗಿ ಕಾರವಾರ ಮಾರುಕಟ್ಟೆಗೆ ಸಾವಯವ ಕೃಷಿಯ ಮೂಲಕ ಬೆಳೆದ ತರಕಾರಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗದಂತಾಗಿದೆ. ವಾಡಿಕೆಯಂತೆ ಪ್ರತಿ ವರ್ಷ ಮೇ 3ನೇ ವಾರ 4ನೇ ವಾರ ಮಳೆ ಆಗ್ತಿತ್ತು. ಈ ಸಲ ಜೂನ್ 28ರಿಂದ ಮಳೆ ಭಾರಿ, 28ರಿಂದ ಜುಲೈವರೆಗೆ ಮಳೆ ಭಾರಿ ಮಳೆ. ಅದಕ್ಕಾಗಿ ನಾವು ಬಿತ್ತಿದಂಥ ಬೀಜ ಕೂಡ ಸರಿಯಾಗಲಿಲ್ಲ. ಈಗ ಪುನಃ ಜುಲೈ ಎಂಡಿಗೆ ಮಳೆ ಇಲ್ಲ, ಮತ್ತು ಆಗಸ್ಟ್ವರೆಗೂ ಇನ್ನು ತನಕ ಮಳೆನೂ ಸರಿ ಇಲ್ಲ. ಮಾರ್ಕೆಟಲ್ಲಿ ತರಕಾರಿ ರೇಟ್ ಕೂಡ ಇಲ್ಲ. ಮೊದಲಿನಂತೆ ಹಬ್ಬ ಹುಣ್ಣಿಮೆ ಈ ವರ್ಷ ಏನೂ ಇಲ್ಲ. ಅದಕ್ಕಾಗಿ ತುಂಬ ನಷ್ಟ ಅನುಭವಿಸ್ತಾ ಇದ್ದೇವೆ. ತರಕಾರಿ ಆಗಿದೆ ಸರ? ತರಕಾರಿ ಬಳ್ಳಿ ಎಲ್ಲ ಕೆಂಪಾಯಿತು. ಹಾಗೆ ಬೆಂಡೆ ಗಿಡ ಕೂಡ ಹುಳ ಬಾಧೆ ಆಗಿದೆ. ಆದ್ದರಿಂದ ಈ ವರ್ಷ ಅಷ್ಟೊಂದು ಫಸಲು ಬರೋದು ಕಾಣೋದಿಲ್ಲ. ಏನೇನು ಬೆಳಿತೀರಿ? ನಾವು ಹೀರೆಕಾಯಿ, ಸೌತೆಕಾಯಿ, ಬೆಂಡೆಕಾಯಿ, ಪಡುವಳಿಕಾಯಿ, ಹಾಗಲಕಾಯಿ ಮುಂತಾದ ಬೆಳೆಗಳನ್ನು ಬೆಳೆಸ್ತೀವಿ. ಈ ಸಲ ಹೆಂಗಿದೆ ರೇಟ್ ಎಲ್ಲ? ಅದೇ ಹೇಳಿಲ್ಲ, ಈ ಸಲ ಯಾವುದೇ ನಮ್ಮ ಹಬ್ಬ ಹುಣ್ಣಿಮೆ ಯಾವುದೂ ಇಲ್ಲ. ಅದಕ್ಕಾಗಿ ರೇಟ ತುಂಬ ಕಡಿಮೆನೇ ಇದೆ. ಖರೀದಿದಾರರು ಗೋವಾದಿಂದ ಬರ್ತಿದ್ರು, ಈ ಸಲ ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾರೆ. ಇದು ಏನೇನು ಹಾಕೊಂಡು ಬೆಳಿತೀರಿ ನೀವು? ನಾವು ಸಾವಯವ ಗೊಬ್ಬರ ಅಂದರೆ ಸಗಣಿ, ಮತ್ತು ಇದು ಬೂದಿ ಮನೆಯಲ್ಲಿ ಅಡುಗೆ ಮಾಡ್ತೀವಲ್ಲ, ಬೂದಿಯಿಂದ ಸ್ವಲ್ಪ ಇದಾಗ್ತದೆ. ಈ ಸಲ ತರಕಾರಿ ಬೆಳೆದು ಉತ್ತಮ ಆದಾಯ ಮಾಡಬಹುದು ಎನ್ನುವ ನಿರೀಕ್ಷೆ ಇತ್ತು. ಆದರೆ ಮಳೆಯ ಕಣ್ಣಾಮುಚ್ಚಾಲೆಯಿಂದ ನಷ್ಟವಾಗಿದೆ. ತರಕಾರಿ ಬೆಳೆಯುವಂಥವರಿಗೆ ಕೃಷಿ ಇಲಾಖೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ಸುನೀಲ್ ಹನಕೋಣ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಕಾರವಾರ.